ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. 25 ಮಾರ್ಚ್ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ದಿನ. ಗುಪ್ತವಾಗಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಪ್ರಾಚೀನ ಕಾಲದ ಮಹಾ ಉಪಾಯವನ್ನು ಮಾಡಿರಿ. ನಿಮಗೆ ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ. ಜೊತೆಗೆ ಧನ ಸಂಪತ್ತಿನ ಮಳೆ ಕೂಡ ಸುರಿಯುತ್ತದೆ. ಒಂದೇ ದಿನದ ಉಪಾಯದಿಂದ ನೀವು ಶ್ರೀಮಂತರಾಗುವಿರಿ. ಇಲ್ಲಿ ನಿಮ್ಮ ಎಲ್ಲ ಮನಸ್ಸಿಚ್ಛೆ ಆಸೆಗಳು ಕೂಡ ಪೂರ್ತಿಯಾಗುತ್ತವೆ. ಇಲ್ಲಿ ಸುಮಾರು 242 ವರ್ಷಗಳ ನಂತರ ಇಂತಹ ಅದ್ಭುತವಾದ ಅವಕಾಶ ಬಂದಿದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ 25 ಮಾರ್ಚ್ 2024 ದಿನದಂದು ಹೋಳಿ ಹುಣ್ಣಿಮೆಯ ಪವಿತ್ರವಾದ ಹಬ್ಬ ಇರುತ್ತದೆ. ಇದೇ ದಿನ ದೊಡ್ಡದಾಗಿರುವ ಚಂದ್ರಗ್ರಹಣ ಕೂಡ ಇರುತ್ತದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಇಂಥ ಅದ್ಭುತವಾದ ಸಮಯ ಸುಮಾರು 242 ವರ್ಷಗಳ ನಂತರ ಬಂದಿದೆ. ಈ ದಿನ ಹಲವಾರು ಶುಭ ಯೋಗಗಳು ಕೂಡ ಇರುತ್ತವೆ. ವೇದ ಪುರಾಣಗಳ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮೀ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ. ಒಂದು ವೇಳೆ ಯಾರಾದರೂ ಸ್ವಲ್ಪ ಆದರೂ ಈ ದಿನ ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠಗಳನ್ನು ಮಾಡಿದ್ರು, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಆ ವ್ಯಕ್ತಿಯಲ್ಲಿರುವಂಥ ಬಡತನ ದಾರಿದ್ರ್ಯ ದೂರ ಆಗಿ ನಾಶ ಆಗುತ್ತದೆ. ಈ ದಿನ ತಾಯಿ ಲಕ್ಷ್ಮೀದೇವಿ ಗೋವೆಯನ್ನು ತಮ್ಮ ವಾಹನವನ್ನಾಗಿಸಿಕೊಂಡು ಇಡೀ ಭೂಮಿಯನ್ನು ತಿರುಗಾಡುತ್ತಾರೆ. ಒಂದು ವೇಳೆ ಈ ದಿನ ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾಗಿರುವ ಕೊತ್ತಂಬರಿ ಕಾಳುಗಳ ಆ ಒಂದು ಮಹಾ ಉಪಾಯವನ್ನು ಮಾಡಿದ್ರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. ತಕ್ಷಣವೇ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುವುದರ ಜೊತೆಗೆ ಈ ಹೋಳಿ ಹುಣ್ಣಿಮೆಯ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆಯೇ ಸುರಿಯುತ್ತದೆ ಅಂತ ಹೇಳ್ಬೋದು. ಹೋಳಿ ಹುಣ್ಣಿಮೆ ಹಬ್ಬವನ್ನು ಪವಿತ್ರವಾದ ಹಬ್ಬ ಅಂತ ಕರೆಯುತ್ತಾರೆ. ಈ ಹಬ್ಬವನ್ನು ಆಚರಿಸುವಂಥ ಜನರಲ್ಲಿ ಯಾವ ಭೇದ ಭಾವ ಮೇಲು ಕೇಳುವಂತ ಇರೋದಿಲ್ಲ. ಈ ದಿನ ಚಂದ್ರಗ್ರಹಣ ಕೂಡ ಇದೆ. ಈ ದಿನ ಯಾವುದೇ ಚಿಕ್ಕ ಪುಟ್ಟ ಉಪಾಯ ಮಾಡಿದ್ರೂ ಸರಿ, ಆ ಉಪಾಯಗಳು ವ್ಯರ್ಥವಾಗಂತೂ ಹೋಗೋದಿಲ್ಲ. ಈ ಚಂದ್ರಗ್ರಹಣದ ಸಮಯದ ಹಾದಿಯನ್ನು ಕೇವಲ ಜ್ಯೋತಿಷ್ಯರು ಮಾತ್ರ ಅಲ್ಲ, ಪಂಡಿತರು, ಆಸ್ಟ್ರಾಲಜಿಗಳು, ಸಿದ್ಧಿಯನ್ನು ಪಡೆದುಕೊಳ್ಳುವಂಥ ಜನರು ಹಲವಾರು ದಿನಗಳಿಂದ ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ದಿನ ಯಾವುದೇ ಉಪಾಯ ಪ್ರಯೋಗಗಳನ್ನು ಮಾಡಿದ್ರೂ ಅವು ವ್ಯರ್ಥವಾಗಿ ಹೋಗೋದಿಲ್ಲ, 1000 ಪಟ್ಟು ಹೆಚ್ಚಾಗಿ ಲಾಭವನ್ನು ಕೊಡುತ್ತವೆ. ಹಾಗಾಗಿ ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಉಪಾಯಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ನಂಬಿಕೆ ಇಡಿ, ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ಖಂಡಿತವಾಗಿ ನಿಮಗೆ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಈಗ ನೀವು ಸಹ ಯೋಚನೆ ಮಾಡ್ತಾ ಇರ್ಬೋದು, ಹೇಗೆ ಕೇವಲ ಒಂದು ಮುಷ್ಟಿಗೆಷ್ಟು ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ಒಲಿಯುತ್ತಾರೆ, ಕಷ್ಟಗಳೆಲ್ಲ ದೂರ ಆಗುತ್ತವೆ ಅಂತ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ನೀವು ಸಹ ನೋಡಿರ್ತೀರ, ಯಾವಾಗ ಧನತ್ರಯೋದಶಿ ದೀಪಾವಳಿ ಅಂತ ಪೂಜೆಯಲ್ಲಿ ಲಕ್ಷ್ಮೀದೇವಿಯ ಪೂಜೆ ಮಾಡಲಾಗುತ್ತೋ ಆಗ ಖಂಡಿತವಾಗಿ ಮನೆಯ ಹಿರಿಯರು ಖಂಡಿತವಾಗಿ ಸ್ವಲ್ಪ ಕೊತ್ತಂಬರಿ ಕಾಳುಗಳನ್ನು ತಂದಿರ್ತಾರೆ. ವಿಧಿವಿಧಾನದಿಂದ ಪೂಜೆ ಮಾಡಿದ ನಂತರ ಹಣ ಇಡುವಂಥ ಕಪೋರ್ಡ್ನಲ್ಲಿ, ಹಣ ಇಡುವಂಥ ಸ್ಥಾನದಲ್ಲಿ ಅವುಗಳನ್ನು ಇಟ್ಟು ಬಿಡ್ತಾರೆ. ಯಾಕಂದರೆ ಧನ ಸಂಪತ್ತಿನ ನೇರವಾದ ಸಂಬಂಧ ಕೊತ್ತಂಬರಿ ಕಾಳುಗಳೊಂದಿಗೆ ಇರುತ್ತದೆ. ಯಾಕಂದರೆ ಇವುಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯಶಕ್ತಿಗಳ ವಾಸ ಇರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಂಬರ್ 1, ಧನಪ್ರಾಪ್ತಿಯ ಮಹಾ ಉಪಾಯ. ಇಲ್ಲಿ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ, ಲಕ್ಷ್ಮೀದೇವಿಯ ಕೃಪೆ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಈ ಹೋಳಿ ಹುಣ್ಣಿಮೆಯ ದಿನ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ಸ್ನಾನ ಮಾಡಬೇಕು. ಇಲ್ಲಿ ಕೆಂಪು ಬಣ್ಣದ ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿರಿ. ಆನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿ ಫೋಟೋ ಅಥವಾ ಮೂರ್ತಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಬೇಕು. ಆ ಬಟ್ಟೆಯ ಮೇಲೆ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಹಾಕಬೇಕು. ಆನಂತರ ಒಂದು ಬೆಳೆಯ ನಾಣ್ಯವನ್ನು ಇಡಬೇಕು. ಒಂದು ವೇಳೆ ಬೆಳೆಯ ನಾಣ್ಯ ಇಲ್ಲ ಅಂದರೆ ಯಾವುದಾದ್ರೂ ಒಂದು ನಾಣ್ಯವನ್ನು, 1 ರೂಪಾಯಿ ನಾಣ್ಯವನ್ನು ಇಡಬಹುದು. ಆನಂತರ ಈ ಬಟ್ಟೆಯನ್ನು ಕಟ್ಟಿ ಒಂದು ಗಂಟನ್ನು ರೆಡಿ ಮಾಡಿರಿ. ಇದನ್ನು ಬಲಗೈಯಲ್ಲಿ ಇಟ್ಕೊಂಡು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರ ಈ ರೀತಿಯಾಗಿ ಇದೆ: ಓಂ ಮಹಾಲಕ್ಷ್ಮೀ ನಮಃ, ಅಥವಾ ಓಂ ಶ್ರೀಂ ಶ್ರೀಯೇ ನಮಃ, ಅಥವಾ ಬರೀ ಶ್ರೀಂ ಅನ್ನೋ ಬೀಜ ಮಂತ್ರವನ್ನು 108 ಬಾರಿ ಜಪ ಮಾಡಿದ್ರೂ ನಡೆಯುತ್ತೆ. ಆನಂತರ ಈ ಗಂಟನ್ನು ತೆಗೆದುಕೊಂಡು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ. ಕೇವಲ ಎಷ್ಟು ಚಿಕ್ಕ ಕೆಲಸ ಮಾಡಿದ್ರೂ ಇದು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಂತೆ ನಿಮಗೆ ಕಾರ್ಯವನ್ನು ಮಾಡುತ್ತದೆ. ನಂಬರ್ 2,
ಶುಕ್ರಗ್ರಹದ ಕೃಪೆ ಪಡೆಯುವಂಥ ಉಪಾಯ. ಈ ಹೋಳಿ ಹುಣ್ಣಿಮೆಯ ದಿನ ಸಾಯಂಕಾಲದ ಸಮಯದಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಇದನ್ನು ಗಂಟು ಕಟ್ಟಿ ಮನೆಯ ಮಾಳಿಗೆ ಮೇಲೆ ಎಲ್ಲಾದರೂ ಒಂದು ಕಡೆ ಚಂದ್ರನ ಬೆಳಕು ಬೀಳುವಂತೆ ಅದನ್ನು ಇಡಬೇಕು. ಮಾರನೆ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಆ ಗಂಟನ್ನು ಮರಳಿ ತೆಗೆದುಕೊಂಡು ಬರಬೇಕು. ಯಾವ ರೂಮ್ನಲ್ಲಿ ನೀವು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರೋ, ಎಲ್ಲಿ ಹೆಚ್ಚಾಗಿ ಇರ್ತೀರೋ, ಆ ರೂಮ್ನಲ್ಲಿ ಆ ಗಂಟನ್ನು ಇಟ್ಟುಬಿಡಬೇಕು. ಯಾವತ್ತಿಗೂ ನಿಮ್ಮ ಕೋಣೆಯನ್ನು ಬಿಟ್ಟು ಇದನ್ನು ಬೇರೆ ರೂಮ್ನಲ್ಲಿ ಇಡಬಾರದು. ಇಷ್ಟು ಮಾಡಿದರೆ ಸಾಕು, ಆಗ ಇದು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಂತೆ ಕಾರ್ಯವನ್ನು ಮಾಡುತ್ತದೆ. ನೀವು ಹಣಕಾಸಿನಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡರೂ ಲಾಭಗಳು ಸಿಗುತ್ತವೆ. ಇಲ್ಲಿ ನಿಮ್ಮ ಶುಕ್ರಗ್ರಹ ಕೂಡ ಇಂಪ್ರೂವ್ ಆಗುತ್ತದೆ. ನಂಬರ್ 3, ಸಾಲದ ಸಮಸ್ಯೆ ದೂರ ಮಾಡುವಂಥ ಮಹಾ ಉಪಾಯ. ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೆ. ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕದಾಗಿರುವ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಿ ಗಂಟು ಕಟ್ಟಿ ನಿಮ್ಮ ತಲೆದಿಂಬಿನ ಕೆಳಗಡೆ ಅದನ್ನು ಇಟ್ಕೊಂಡು ಮಲಗಬೇಕು. ಮಾರನೆ ದಿನ ಮುಂಜಾನೆಯದ್ದು ಸ್ನಾನ ಮಾಡಿದ ನಂತರ ಆ ಗಂಟನ್ನು ಹರಿಯುತ್ತಿರುವಂಥ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಕೇವಲ ಇಷ್ಟು ಮಾಡಿದ್ರೆ ನೀವು ಬಳಲುತ್ತಿರುವಂಥ ಸಾಲದ ಸಮಸ್ಯೆ ಆಗಲಿ ಹಣಕಾಸಿನ ಸಮಸ್ಯೆ ನಿಧಾನವಾಗಿ ದೂರ ಆಗುತ್ತದೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಅದೃಷ್ಟ ಗಟ್ಟಿಯಾಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನೀವು ಏನೇ ಕಾರ್ಯಗಳನ್ನು ಮಾಡಿದ್ರು ಅದರಲ್ಲಿ ನೀವು ಯಶಸ್ಸನ್ನು ಕಾಣಲು ಇಷ್ಟಪಡ್ತಾ ಇದ್ದರೆ, ನವಗ್ರಹಗಳ ಸಮಸ್ಯೆ ದೂರ ಆಗಲಿ ಅಂತ ನೀವು ಬಯಸ್ತಾ ಇದ್ದರೆ, ಈ ದಿನ ನೀವು ಗೋಮಾತೆಗಾಗಿ 11 ಚೆನ್ನಾಗಿರುವ ರೊಟ್ಟಿಯನ್ನು ರೆಡಿ ಮಾಡಬೇಕು. ನಿಮ್ಮ ಕೈಗಳಿಂದ ಯಾವುದಾದ್ರೂ ಹಸುವಿಗೆ ಆ ರೊಟ್ಟಿಗಳನ್ನು ತಿನ್ನಿಸಬೇಕು. ಕೇವಲ ಇಷ್ಟು ಮಾಡಿದ್ರೂ ಕೂಡ 33 ಕೋಟಿ ದೇವಾನುದೇವತೆಗಳ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಅಪಾರ ಕೃಪೆ ನಿಮಗೆ ಸಿಗುತ್ತದೆ. ವಿಡಿಯೋ ಇಷ್ಟಾದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.